ಮನಮನೆ ಭಿಕ್ಷಾಕ್ನೆ ಕತೆ ಮಾಡೋರು ಬಂದವರಲ್ಲ ಅವ್ರ ಕೈಲಿ ಅವ್ರಿಗೆ ಊಟಕ್ಕೆ ಹಾಕ್ಬಿಟ್ಟು ಕತೆ ಮಾಡ್ಸ ನಮಗೂ ಒಟ್ಟಕ್ಕೆ ಊಟಕ್ಕೆ ಊಟ ಆಗ್ಬೇಕಲ್ಲ. ಅವರು ಕತೆ ಕೇಳಿದ್ರು, ಬೆಳಗನ ಕತೆ ಕೇಳಿದ್ರಲ್ವ, ಏನೋ ನಿಮ್ಗೆ ಭಿಕ್ಷಾ ಕೊಟ್ಬಿಡಿ ಅಂತಂದರೆ ಭತ್ತ ರಾಗಿ ಅವ್ರ ಮನೇಲಿ ಇದ್ದ ಜೋಳೆ ಪ್ರತಿಯೊಂದು ಕೊಡ್ತೀವಿ. ಪ್ರತಿಯೊಂದು ಬಿಡ್ತಿರ್ಲಿಲ್ಲ, ನೀವು ಕಾರ್ ಪುಡಿ ಸಹಿತವಾಗಿ ಉಪ್ಪು ಸಹಿತವಾಗಿ ಬಿಡ್ತಿರ್ಲಿಲ್ಲ, ಹುಣಸಣ್ಣು ಸಹಿತವಾಗಿ ಇಸ್ಕೊತಿದ್ದು. ಜೋಳಿಗೆ ಹೊಡ್ಕ ಕಂತೆ ಭಿಕ್ಷಾ ಮಾಡ್ತಿದ್ದು. ಕಂತೆ ಭಿಕ್ಷಾ ಅಂತಂದ್ರೆ ಅದೇ ಮನೆ ಮನೆಗೆ ಹೋಗಿ ಪದೇ ಹೇಳೋದು, ಅವ್ರು ಇಟ್ಟಾದಂತ ಸವಳಿ ಇಟ್ಟಂದು ಕೊಡೋರು. ಒಂದ್ಮಲ್ ಇಟ್ಟಿದ್ರೆ ಒಂದ್ ಮಲ್ಲ ಸಾರೇ ಇರಲಿಲ್ಲ. ಹಂಗೆ ಒಂದ್ ತೀಪನ್ ಕೆರೆ ಹಿಡ್ಕೊಂಡು ಜೋಳಿಗೆ ಹಾಕೊಂಡು ಇಸ್ಕೊಂಡು ಕಂತೆ ಭಿಕ್ಷೆ ಮಾಡ್ಕೊಂಡು ಊಟ ಮಾಡಿ ಕಾಲ ಕಳೆದು ಕತೆ ಮಾಡಿರೋ ನಾವು. ಬಡವ್ರ ಮನೆಗೆ ಹೋಯ್ತಿದ್ದಾರೆ ಭಾಗ್ಯ ಕೊಡೋದಕ್ಕೆ, ನನ್ನಪ್ಪ ಆಜಿ ಮುದ್ದು ಮಾದೇಶ್ವರ ಅಂತೇಳಿ ಆಶೆ ಮಾಡಿ ತನ್ನ ಮಡಿ ಬಿಟ್ಟು ಕುನ್ನಿ ಚೆಂಬಲಿ ಪಂದಿರ ತಂದು ಮುದ್ದು ಮಾದಪ್ಪನ ಪಾದವನ್ನ ಚೆಂದಾಗಿ ತೊಳೆದು ಗಂಧಾಲಕ್ಷತೆ ತುಂಬೆ ಪುಸುವನ ಮಡಿಗೆ ಮುದ್ದು ಮಾದಪ್ಪನ ಪಾದ ಚರಣಗಳಿಗೆ ಮಂಗಳಾರತಿ ಮಾಡ್ತಿದ್ದಾನೆ ಯಾರು ಬೇಡ ನಾಯಕನ ಮಗನಾದಂತ ಬೇಡ್ರಿ ಕಣ್ಣಪ್ಪ. ಪುರಿಗಾಲಿ ಬೊಮ್ಮೇಗೌಡರು ಅಂದ್ಬಿಟ್ಟು ನಮ್ಮ ತಂದೆಯವರು ಫಸ್ಟ್ ಗುರುಗಳೇ, ತಾಳ ಗುರುಗಳು. ಅನಂತರ ಪುರಿಗಾಲಿ ಬೊಮ್ಮೇಗೌಡರು ಬೊಮ್ಮೇಗೌಡರು ಉಳ್ಳಂಬಳ್ಳಿ ಮಾದೇವಪ್ಪ ಅಂತ ಒಬ್ರು ಇದ್ರು, ತೀರ್ಕೊಂಡ್ಬಿಟ್ರು ಅವರೆಲ್ಲ. ಉಳ್ಳಂಬಳ್ಳಿ ಮಾದೇವಪ್ಪ ಅಂತ ಇದ್ರು, ಅವ್ರಿಗೆ ಸುಮಾರು ಜನಕ್ಕೆ ಅವ್ರು ಗುರುಗಳಾಗಿದ್ರು. ಅವರು ಹೇಗೆ ವ್ಯಕ್ತಿ ಅವರು ನಿಮ್ಮ ಗುರುಗಳು ಬೊಮ್ಮೇಗೌಡರ ಬಗ್ಗೆ? ಬೊಮ್ಮೇಗೌಡರು ಅಂತಂದ್ರೆ ಬಹಳ ಕಲಾವಿದರಾದರೂ ಕೂಡ ಅವರು ಎಲ್ಲರೂ ಒಟ್ಟಿಗೆ ಹಾಕಿ ಸಾಕವ್ರೆ. ಹೆಂಗ್ ಸಾಕವ್ರೆ ಅಂತಂದ್ರೆ, ಕತೆ ಕಲ್ಸಕ್ ಬಂದವ್ರಿಗೆ ಅವ್ರಿಗೂ ಜೀವನ ಆಯ್ತಿತ್ತು ನೋಡಿ. ಹೀಗೆ ಅದೇ ನಾವು ಹೋದ್ರೆ ನಮ್ಗೆ ಅಷ್ಟು ಕೊಡ್ತಿರಲಿಲ್ಲ ಅವರು. ಗುಂಪು ಕರ್ಕೊಂಡು ಹೋಗೋದು ಉಪದಾನಕ್ಕೆ, ಉಪದಾನ ಕರ್ಕೊಂಡು ಹೋದ್ರೆ ಅಷ್ಟು ಕೊಡ್ತಿರ, ಹೊರ ಕರ್ಕೊಂಡ್ಬರ್ಸೋದು. ಮತ್ತೆ ಅವರು ಸ್ವಲ್ಪ ಡ್ರಿಂಕ್ಸ್ಗಳು ಮಾಡ್ತಿದ್ರು, ಅದೆಲ್ಲ ಮಾಡ್ತಿದ್ರು ಕಲೆಯಲ್ಲಿ. ಅದಕ್ಕೆ ಅವರು ಕತೆ ಕಲ್ಸ್ಕೊಡೋರಿಗೆ ಅಷ್ಟು ಆಗಿ ಕೊಡ್ತಿರ್ಲಿಲ್ಲ ಅವರು. ನಮ್ಗೆ ಎಷ್ಟು ಸೇರು ಅಂತ ಕೊಡ್ತಿದ್ರು, ಒಟ್ಟಿಗೆ ಒಟ್ಟಿಗೆ ಊಟ ಹಾಕ್ಸ್ತಿದ್ರು. ಒಂದ್ 5 ಸೇರು 10 ಸೇರ ದಿನಸಿ ಕೊಡ್ತಿದ್ರು ಮುಂದಿನಕ್ಕೆ. ಸರಿ ಸರಿ, ಅದೆಷ್ಟೇ ಸಂಪಾದನೆ ಆದ್ರೂ ಒಂದ್ 5 ಸೇರು 10 ಸೇರು ಕೊಡ್ತಿದ್ರು. ಸರಿ, ನಿಮ್ಗೆ ನಿಮ್ಗೆ ಹೊಟ್ಟೆ ಪಾಡ್ಗೆ ಎಷ್ಟಬೇಕು ಅಷ್ಟು ಅಷ್ಟನ್ನು ಕೊಡ್ತಿದ್ರು. ಅಂದ್ರೆ ಅವತ್ತಿನ ಕಾಲದಲ್ಲಿ ಗುರು ಸೇವೆ ಮಾಡ್ಬೇಕಿತ್ತು, ಸೇವೆ ಮಾಡ್ಬೇಕು. ಅವ್ರಿಗೆ ಕೇಳದ ತಂದ್ಕೊಂಡು ಬಂಗಿ ಸೈತಿದ್ರು, ಬಂಗಿ ಸೊಪ್ಪು ಎಲ್ಲಿ ಸಿಕ್ಕತ್ತ ಅಲ್ಲಿ ಹೋಗಿ ತಡ್ಕೊಂಡು ತಕೊಂಡು ಕೊಡ್ಬೇಕು. ಅವ್ರು ಹೇಳಿದ ಕೆಲಸ ಮನೇಲಿ ಹೇಳಿ ಎಮ್ಮ ಇತ್ತು, ಒಂದ್ 1 ಗಂಟೆ ಪುಟ್ಕೊಂಡು ಮೇಯಿಸ್ಕೋಪ್ಪ ಅಂತಂದ್ರು ಮೇಯಿಸ್ಕೋಬೋದಿದ್ದು. ಗುರು ಸೇವೆ ಮಾಡಿಲ್ಲ ಅಂದ್ರೆ ಕಲೆ ಒಲಿತಿರ್ಲಿಲ್ಲ. ಇವತ್ತಿನ ದಿವಸ ಪರಿಸ್ಥಿತಿ ಹೆಂಗಪ್ಪ ಅಂದ್ರೆ, ಅವ್ರು ದುಡ್ಡಿಲ್ಲ ಕಾಸಿಲ್ಲ, ನಾವೇ ಕರಿತೀವಿ, ಬಂದು ಕರೆದ್ರೆ ನಾವೇ ಕೂಲಿ ಕೊಡ್ತೀವಿ. ಅಲ್ಲಿ ಬಂದ ಹಂಚ್ಕೊಡ್ತಾರೆ, ಬೆಳಗನ ಕತೆ ಮಾಡ್ಬಿಟ್ಟು ಬೆಳಕ 4 ಗಂಟೆಗೆ ನಿಲ್ಸ್ಬಿಟ್ಟು ಹೊಂಟೋಗ್ಬಿಡ್ತೀವಿ. ಕಾಸಿಸ್ಕೊಂಡು ಹೋಯ್ತಾ ಇರ್ತಾರೆ. ಇವತ್ತಿನ ದಿನ ನೀವು ಆ ತಲೆ ಕರಿಬೇಕು, ಬರ್ಬೇಕು. ಹೌದು, ಆ ಕಲೆ ಕಲ್ತಿರೋನ್ ಕರಿಬೇಕು, ಪೀಡಿಸ್ಬೇಕು. ಇವತ್ತು ನಾನು ಒಪ್ಪಿಡ್ತೀನಿಯಪ್ಪ ಅಂದ್ರೆ ಅವ್ನು ಬಿಟ್ಬಿಟ್ಟು ಬೇರೆಯವ್ರು ಕರ್ಕೋಬೇಕು. ಹಂಗಿರ್ತದೆ. ಆಗ ಗುರುಗಳ ಹತ್ರ ಶಿಷ್ಯಂದ್ರು ಸೇವೆ ಮಾಡ್ಕೊಂಡು ಜೊತೆ ಇರೋರು. ಹೌದು, ಜೊತೆ ಇರೋರು. ಅವ್ರು ಹೋಗಿ ಒಂದ್ ದಿವಸ ನಮ್ಗೆ ಹೋಗ್ಬೇಕು, ಅಲ್ಲೇ ಇರೋದು. ಅವ್ರು ಊಟ ತಿಂಡಿ ತಿನ್ನಿಸ್ತಿದ್ರು, ನಾವು ಕತೆ ಕಲ್ತ್ಕೊಂಡು ನಮ್ ಜೊತೆಲೂ ಕರ್ಕೊಂಡು ಹೋಗ್ತಿದ್ರು ಹಳ್ಳಿ ಮೇಲೆ. ಅವತ್ತಿನ ಕಾಲ ಅದು ಕಾಲ, ಅವತ್ತಿಗೂ ಇದೇ ದಾಟಿ ಇದೇ ಮೂಲ ಜನಪದ ಇತ್ತ ಅಂತ ಇತ್ತು ಸ್ವಾಮಿ. ಇತ್ತು ಅವತ್ತಿನ ದಿನ ಇದೇ ಮೂಲ ದಾಟಿ ಅಂದ್ರೆ, ಇವಾಗ ಹೊಸ ಹೊಸ ಸೊಲ್ಲುಗಳನ್ನ ಹಾಕೊಂಡವ್ರೆ. ನಾವು ಮೈದಾಳ ರಾಮನ ಕಥೆಯಲ್ಲಿ ಮಾಡತಕ್ಕಂತ ಸೊಲ್ಲು ಅಂತಂದ್ರೆ, ಸುವೇಳಮ್ಮ ದೇವರ ದೇವಾ, ಸುವೇಳಮ್ಮ ಈ ಸೊಲ್ಲು. ಮತ್ತೆ ನಿಂಗರಾಜಮ್ಮನ ಕತೆ ಸೊಲ್ಲು ಏನಿಗೆ ಬರ್ತದೆ ಅಂತಂದ್ರೆ, ತಂದ ನಾನ ದನ ತಾನ ತಂದೆ ನಾನ ತಂದ ನಾನ ದನ ತಾನ ಬಾರೋ ಬಾರೋ ಮಡದಿ ಲಿಂಗರಾಜಿ ಪಟ್ಟದ ಮಾರಾಣಿ ಮೇಸ ಹೋಗುವ ಲೋಕ ನೋಡೆಣ್ಣೆ ತಂದ ನಾನ ತನ್ನ ತಾನ ತಂದೆ ನಾನ ತಂದ ನಾನ ತನ್ನ ತಾನ ಅಣ್ಣ ಯಾರಿಗೆ ತಮ್ಮ ಯಾರಿಗೆ ಕೆಟ್ಟೋದ ಮೇಲೆ ಬಂದು ಯಾರಿಗೆ ಬಳಗ ಯಾರಿಗೆ. ಇದು ನಿಂಗರಾಜಮ್ಮನ ಸೊಲ್ಲು. ನಿಂಗರಾಜಮ್ಮಂದು
ಸಿದ್ದಪ್ಪಾಜಿ ಸೋಲು ಹಿಂಗೆ ಸಿದ್ದಪ್ಪಾಜಿ ಸೋಲು ಅಂತಂದ್ರೆ, ನಿಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಾಪ ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಮಂಟೇಸ್ವಾಮಿ ಅವ್ರ ಕಥೆನೂ ಬಹಳ ಚೆನ್ನಾಗಿದೆ ಅದ್ಭುತವಾಗಿ. ಅದು ಇದೆ ಸೊಲ್ಲು ಮಂಟೇಸ್ವಾಮಿ ಅವ್ರ ಕತೆ, ಅದು ಸೊಲ್ಲು ಸಿದ್ದಯ್ಯ ಸ್ವಾಮಿ ಬನ್ನಿ ಮಂಟೇದ ಲಿಂಗಯ್ಯ ನೀವೇ ಬನ್ನಿ ಆ ತರ ಸೊಲ್ಲು ಬರ್ತದೆ. ಅಂದ್ರೆ ಈ ರೀತಿ ಹಾಡ್ಕೊಂಡು ನೀವು ಹಳ್ಳಿ ಮೇಲೆ ಬೀದ್ ಬೀದ್ನಲ್ಲಿ ಹೋಗ್ತಿದ್ರ? ಹೌದು ಅನಿ, ಈಗ ಒಕ್ಕರು ಒಕ್ಕಲಿದ್ದಾರೆ, ಮಂಟೇಸ್ವಾಮಿ ಒಕ್ಕಲವ್ರ ಮನೆ ಬಾಗಿಲಿ ಮಂಟೇಸ್ವಾಮಿ ಅವ್ರ ಕಥೆನೆ ಮಾಡ್ತಿದ್ವಿ ನಾವು. ನಿಮ್ಗೆ ಗೊತ್ತಿತ್ತು ಯಾವ್ಯಾವ ಮನೆ ಇಂತಿಂತ ಒಕ್ಕಲು ಅಂತ ಹೋಗ್ತೀವಿ, ಹೋಗ್ತಿದ್ಮೇಲೆ ನಾವು ಇಂಥ ದೇವ್ರ ಒಕ್ಕಲು ಅಂತ ಅವ್ರಿಗೆ ಗೊತ್ತು, ಅದೇ ದೇವ್ರ ಮೇಲೆ ಪದ ಹೇಳೋದು. ಈಗ ನಾರಾಯಣ ಸ್ವಾಮಿ ದಾಸ್ಗಳ ಮನೆ ಇರ್ತದೆ, ಆ ದಾಸ್ಗಳ ಮೇಲೆ ಆ ನಾರಾಯಣ ಸ್ವಾಮಿ ಮೇಲೆ ಕತೆ. ಹೇಗೆ ಅದು ನಾರಾಯಣ ಸ್ವಾಮಿ ಸೋಲಲ್ಲಿ ಹಾಡ್ಕೆ ಎತ್ಕೊಂಡು ಆಡೋದು. ಈಗ ನೋಡಿ, ಗೋವಿಂದ ತಂದಾನ ಆದರೆ ಆಗಯ್ಯ ಆದಿ ನಾರಾಯಣನೇ ವೇದನ ಕುಲೋಕೆ ಗರುಡನೇ ತಂದಾನ ಗೋವಿಂದನೇ ತಂದಾನ ವೇದನ ಕುಲುಕೆ ಗರುಡ ನಾರಾಯಣನೇ ಆಗಯ್ಯ ನಿನ್ನ ಭಕ್ತರ ಮ್ಯಾಲೆ ತಂದಾನ. ಆ ರೀತಿ ಸೋಲ್ ಬರ್ತದೆ. ಅಂದ್ರೆ ನನ್ನ ಕೇಳೋ ಪ್ರಶ್ನೆ ಏನಂತಂದ್ರೆ, ನೀವು ಹಳ್ಳಿ ಮೇಲೆ ಬೀದಿ ಬೀದಿ ಮೇಲೆ ಹೋಗ್ಬೇಕಾದ್ರೆ ಅಂದ್ರೆ ಅದು ನಿಮ್ ಬುದ್ಧಿವಂತಿಕೆ, ಯಾರ ಮನೆ ಮುಂದೆ ಯಾವ ದೇವರು ಹಾಡಿದ್ರೆ ಅವ್ರು ನಿಮ್ಗೆ ಭಿಕ್ಷಾ ಕೊಡ್ತಾರೆ. ಹೌದು ಹೌದು, ಆವಾಗ ಅವ್ರ ಮನೆ ದೇವ್ರ ಮೇಲೆ ಭಿಕ್ಷಾ ಬಿಡೋದು ದೊಡ್ಡ ಕೆಲಸ ಅಲ್ಲ, ಅದಕ್ಕೂ ಬುದ್ಧಿವಂತಿಕೆ ಬೇಕು. ಹೌದು ಅನಿ, ಅಲ್ವಾ? ಹೌದು, ಹೊಟ್ಟೆ ತುಂಬಬೇಕಲ್ಲ. ಸುಮ್ ದೊಡ್ಡ ದೊಡ್ಡ ಹೋಗ್ತಾ ಇದ್ರೆ ಯಾರು ಹಾಕಲ್ರು? ಹಾಕಲ್ಲ. ಮನ್ ಮನೆ ಬಾಗಿಲವಾಗಿ ಅವ್ರು ಯಾವ್ಯಾವ್ದು ದೇವ್ರ ಒಕ್ಕಲಿದಾರೋ ಆಹಾ ದೇವ್ರ ಮೇಲೆ ನಾವು ಆಡ್ಕೊಂಡು ಈ ಮುಡ್ತಾರೆ. ಮಲ್ಲಿಕಾರ್ಜುನೇಶ್ವರನ ಒಕ್ಕಲಾಗಿ ಅವ್ರ ಒಕ್ಕಲ ಮೇಲೂ ಕೂಡ ನಾವು ಪದ ಹೇಳ್ತೀವಿ. ಹಂಗೆ ಅದು ಇದು ಮುಡ್ತಾರೆ. ಅರನು ಮಲ್ಲಯ್ಯನವರು ಶಿವರಾಯ ನಮ್ಮ ಸಿರಿಗಿರಿಯ ಮಲ್ಲಯ್ಯನವರು ಶಿವರಾಯ ನಮ್ಮ ಮುಡುಕುತೇರೆ ಮಲ್ಲಯ್ಯನವರು ಶಿವರಾಯ ಅವರು ಪಾರ್ವತಿ ಒಂದಿಗೆ ಪಂಥ ಮಾಡಿ ಶಿವರಾಯ ಅವರು ಗೌರಿ ಒಂದಿಗೆ ವಾದ ಮಾಡಿ ಶಿವರಾಯ ಅವರು ತಾವೇ ಮುನಿಯಾದರಂತೆ ಮಲ್ಲಯ್ಯ ಶಂಭು ಮಲ್ಲ ದೇವಾ ಮಲ್ಲಯ್ಯ ಈ ರೀತಿ ಅವರು ಆಯಾ ಕುಲದ ಒಕ್ಕಲ ದೇವರುಗಳನ್ನ ನೀವು ಹಾಡ್ತಾ ಹಾಡ್ತಾ ಉಪದಾನ ಮಾಡ್ತಾ ಹೋಗ್ತಾರೆ. ಉಪದಾನ ಮಾಡ್ಕೊಂಡು ಅಂದ್ರೆ ಉಪದಾನ ಮಾಡಕ್ಕೆ ಬುದ್ಧಿವಂತಿಕೆ ಬೇಕು. ಹೌದು ಅನಿ, ಅಲ್ವಾ? ಹೌದು, ದರ್ತನದಲ್ಲಿ ಉಪದಾನ ಮಾಡಕ್ಕಾಗಲ್ಲ, ಕೊಡಲ್ಲ ಅವ್ರು ಭಿಕ್ಷಾ ಕೊಡಲ್ಲ, ಮುಂದಕ್ಕೆ ಹೋಗಯ ಅಂತಾರೆ. ಒಂದೇ ಮಾತು ಕರೆಕ್ಟ್. ಹೌದು, ಮುಂದಕ್ಕೆ ಹೋಗ ಅಲ್ಲಿ ಎದ್ದ ಪಾತ್ರ ಬೆಳಗ್ತಾಮೆ ತಟ್ಟೆ ಬೆಳಗ್ತಾ ಇದ್ದೀವಿ ಮುಂದೆ ಕೊಡೋರಿಲ್ಲ ಕೈ ಚಂದಿಲ್ಲ ಹೋಗಪ್ಪ ಮುಂದಕ್ಕೆ ಅಂದ್ಬಿಡ್ತಾರೆ. ನಾವು ಅದಕ್ಕೆ ಬೇಜಾರು ಮಾಡ್ಕೊಳ್ಳಲ್ಲ, ಅದಕ್ಕೂ ಸ್ಮಾರ್ಟ್ ಆಗಿರ್ಬೇಕು, ಬುದ್ಧಿವಂತಿಕೆ ಇರಬೇಕು. ಹೌದು, ಇದ್ಯಾಕೆ ಕೊಡ್ರಿ ಅಂತ ಆಗಿರ್ಬೇಕು, ಕೊಡಿ ಅಂತ ನಾವು ಕೇಳಕ್ ಹೋಗಲ್ಲ. ಆಯ್ತು ಮಾಡ್ರಿ, ನಿಮ್ ಕೆಲಸ ಮಾಡ್ಕೊಳ್ಳಿ, ಮುಂದಲ್ಲಿ ಮನೆಗೆ ಹೋಗ್ತೀವಿ ಅಂತ ಇರ್ತೀರಾ? ಹೌದು, ಅವತ್ತಿನ ಕಾಲ ಅದು, ಅವತ್ತಿನ ಕಾಲ. ಇವತ್ತು ನಮ್ಮ ಹತ್ರಕ್ಕೆ ಬೇಡ್ಕೊಂಡು ಬರ್ತಾರೆ ಅವ್ರಿಗೆ ಕತೆಗೆ, ನಾ ಬಂದೇ ಬರ್ಬೇಕು, ನೀವೇ ಬರ್ಬೇಕು ಕತೆಗೆ, ಬೇರೆಯವ್ರು ಕಳಿಸ್ತಾರೆ ಆಗಲ್ಲ. ಏನು ಆ ಬದಲಾವಣೆ? ಬದಲಾವಣೆ ಅಂತಂದ್ರೆ ಈ ಮಂಟೇಸ್ವಾಮಿ ಮಲೆ ಮಹದೇಶ್ವರ ಕತೆ ಅಂತಂದ್ರೆ ಅಷ್ಟು ಇದು ಮನಗಳನ್ನ ಜನಗಳನ್ನ ಬೆರಗ್ ಮಾಡ್ತದೆ. ಅದು ಕೇಳ್ತಾ ಕೇಳ್ತಾ ಇದು ಕತೆನ ಅಷ್ಟು ಜನಗಳು ಎದ್ದು ಹಾಕ್ ಮನಸ್ಸಾಗಲ್ಲ ಅವ್ರಿಗೆ. ಮುಂದೆ ಏನಾಯ್ತದೆ ಕತೆ, ಮುಂದೆ ಹೆಂಗಾಯ್ತದೆ, ಹೆಂಗೆ ಹೇಳ್ತಾರೆ ಇವರು, ಗೂಡೋಗ್ತಿರು, ಆ ಕತೆ ಕೇಳ್ಬೇಕಲ್ಲ ಅಂತೇಳಿ ಎದ್ದೋಗಲ್ಲ ಜನ, ಮನೆ ಕಳಲ್ಲ, ನಿದ್ದೆ ಮಾಡಲ್ಲ. ಏನಂತ ಸೆಳೆತ ಆ ಕತೆನಲ್ಲಿ ಅಂತ ಕತೆ ಚೆನ್ನಾಗಿರ್ತದೆ. ಇವಾಗ ಏನಪ್ಪ ಅಂತಂದ್ರೆ, ಈಗ ಅವ್ರ ಪಕ್ಕದ ಮನೇಲಿ ಒಬ್ರು ಕತೆ ಮಾಡಿಸ್ತಾರೆ, ಇದೇ ಕತೆ ಅವ್ರು ಕರೆಸಿ ಕತೆ ಮಾಡಿರ್ತಾರೆ. ಯಾರು ಗುರುರಾಜ್ನಾಡು ಯಾರೋ ಒಬ್ರು ಕರೆಸಿ ಕತೆ ಮಾಡಿಸಿರ್ತಾರೆ. ಇವ್ರ ಮೇಲೆ ಒಂದು ಕತೆ ಬಿದ್ದಿರುತ್ತೆ. ನಾವು ಪುರಿಗಲ್ಲಿ ಮಹದೇವ ಸ್ವಾಮಿ ಅವ್ರನ್ನೇ ಕರೆಸ್ಬೇಕು, ಇದ್ರ ಮರಳಿ ಮಹದೇವ ಸ್ವಾಮಿ ಅವ್ರನ್ನೇ ಕರೆಸ್ಬೇಕು, ಗುರುರಾಜಣ್ಣವ್ರು ಕರೆಸ್ಬೇಕು ಅನ್ಬಿಟ್ಟಿ ಅವ್ರು ಕಾಯಸೋದು, ದುಡ್ಡು ಕೊಡೋರು ಕಾಯಸೋದು, ದುಡ್ಡು ಕೊಟ್ಟು ಕತೆ ಮಾಡ್ಸೋ ಕಾಯಸು. ಅದು ಏನಾಯ್ತದೆ ಅಂತಂದ್ರೆ, ಹೌದು ಅನಿ, ಅವ್ರು ಇಂಥವ್ರನ್ನೇ ಕರ್ಕೊಂಡ್ ಕತೆ ಮಾಡಿಸ್ಬೇಕು ಅನ್ಬಿಟ್ಟು ನಮ್ಮ ಬೇಡಿಕೆ ಇಟ್ಟು ಕತೆ ಕರೆಸ್ತಾರೆ. ಅವಾಗ ಇವರು ದುಡ್ಡು ಬೇಡಿಕೆ ಜಾಸ್ತಿ ಮಾಡ್ತಾರೆ ಕಲಾವಿದರು. ನಿಮ್ ಮಾತಿನ ಮಧ್ಯೆ ಮಳವಳ್ಳಿ ಮಹದೇವ ಸ್ವಾಮಿ ಮತ್ತು ಮೈಸೂರು ಗುರುರಾಜ್ ಅವ್ರ ಹೆಸರು ತಗೊಂಡ್ರಿ, ಹೌದಾ? ನಿಮ್ಗೂ ಅವ್ರಿಗೆ ಸಂಬಂಧ? ಸಂಬಂಧ ಏನೂ ಇಲ್ಲ, ಸಂಬಂಧನೂ ಉಂಟು, ನಮ್ಮ ಸಂಬಂಧನೇ ಅವ್ರವೆ. ನಮ್ಮ ತಾಯಿ ಅವ್ರ ತಾಯಿ ಇಬ್ರು ಸತ್ಯಗಾಲದವರು. ಸರಿ, ಇಬ್ರು ಕೂಡ ಒಂದೇ ಕುಟುಂಬದವ್ರು ಅವರು. ನಿಮ್ಮ ಮೂರು ಜನಕ್ಕೂ ಏನು ಸಂಬಂಧ? ಮೂರು ಜನಕ್ಕೂ ನಮ್ಮ ಗುರುರಾಜ್ ಅವ್ರಿಗೆ ಸಂಬಂಧ ಇಲ್ಲ, ಅವರು ಬೇರೆ, ಅವರು ಹುಟ್ಟಿದ್ದು ಮಳವಳ್ಳಿ ಅವರು, ಗುರುರಾಜ್ ಅಣ್ಣವರು. ಅವರು ಸೇರೋಕ್ಕಲು ಮೈಸೂರಿಗೆ ಅವರು. ಹೌದು, ಅವ್ರ ತಂದೆಯವ್ರು ಹೋಗಿ ಸೇರ್ಕೊಂಡು. ಹೌದು ಹೌದು ಹೌದು. ಹಾಂ,
ಅವ್ರ ಮರವ ಮರಳೆ ಗುರುಬಸೈನ್ ಮಕ್ಕಳು ಅಂತಾನೆ ಅವ್ರಿಗೆ ಹೆಸರು ಕರೆಯೋದು ಅವರು. ಅಲ್ಲ, ನನ್ನ ಪ್ರಶ್ನೆ ಏನಂತಂದ್ರೆ, ನೀವು ಮೂರು ಜನ ಒಂದೇ ಸಮಕಾಲೀನರ ಅಂತ, ಒಂದೇ ಕಾಲಮಾನದವ್ರ ಅಂತ. ಅಲ್ಲಲ್ಲ, ನಮ್ಗೊಂದ ತೋರ್ಸ ಕಮ್ಮಿ ನಮಗೆ, ಅವ್ರಿಗೂ ನಮಗೂ. ನಿಮ್ಗೆ ಹಿರಿಯರವರು? ನಮ್ಗೆ ಹಿರಿಯರು. ಬಟ್ ಅವತ್ತಿನ ಕಾಲದಲ್ಲಿ ಅಂದ್ರೆ 20-30 ವರ್ಷಗಳ ಹಿಂದೆ ನಾವು ಈ ಕಲೆಯಲ್ಲಿ ಪ್ರಸಿದ್ಧಿಯಾಗಿದ್ದಂತಹ ಮೂರು ಹೆಸರುಗಳು ನಿಮ್ದು. ಹೌದು ಅನಿ, ಅವತ್ತಿನ ದಿನ ಮಳವಳ್ಳಿ ಮಹಾದೇವ ಸ್ವಾಮಿ, ಮೈಸೂರು ಗುರುರಾಜು, ಪುರಿಗಾಲಿ ಮಹಾದೇವ ಸ್ವಾಮಿ. ಅವ್ರ ಹತ್ರ ರೈಟ್ ಕೇಳ್ಬಿಟ್ಟು ಬಂದು ಜನಗಳು ಎಷ್ಟೋ ಜನ ನನ್ನ ಕತ್ತವ ಕತೆ ಮುಗಿಪಾರ, ಯಾಕಂದ್ರೆ ಇವರು ಸ್ವಲ್ಪ ಕಡಿಮೆ ಮಾಡಿ. ಇದನ್ನ ಹೇಳ್ಬೋದಾ ನೀವು? ಏನ್ ತಪ್ಪಿಲ್ಲ, ತಪ್ಪಿಲ್ಲ ಬಿಡಿ ಸರ್. ಅಲ್ಲಿ ಹೋಗಿ ರೇಟ್ ಜಾಸ್ತಿ ಅಂತ ಹೇಳ್ಕೊಂಡು ಒಪ್ಪದೆ ಹೋದವ್ರನ್ನ ನಮ್ ಕತೆಗೆ ಹೋಗ್ತಾರೆ. ಅವರು ಕೂಡ ಅವ್ರು ಏನಾರು ಬುಕ್ ಆಗ್ಬಿಟ್ಟಿದ್ರೆ ಅದೇ ಡೇಟ್ಗೆ ಅಲ್ಲಿ ಒಬ್ರು ಕತೆ ಮಾಡೋರು ಇದ್ರೆ ಪುರಿಗಲ್ಲಿ ನಮ್ಮ ಹುಡುಗ ಹೋಗಿ ಕತೆ ಒಪ್ಕೊಂಡು ಕತೆ ಮಾಡಿಸಿ ಅಂತ ಅವರು ಹೇಳಿ. ಅಂದ್ರೆ ಮೈಸೂರು ಗುರುರಾಜ್ ಅವರು ನಮ್ಗೆ ಹೇಳಿ ಕಳಿಸಿ, ಅವ್ರ ನಿಮ್ಮನ್ನ ಸಹಿ ಅನ್ನೋ ಮಟ್ಟಕ್ಕೆ ನೀವು ಕತೆ ಕಲ್ತಿದ್ರಿ? ಕಲ್ತಿದ್ದೀವಿ. ಮತ್ತೆ ನಮ್ಮ ಮರಳಿ ಮಾದೇವ ಸ್ವಾಮಿಯವರು ಆ ರೀತಿ ಹೇಳಿ ಕಳಿಸಿ, ಅವ್ರೆ ಸರಿ ಸರಿ ಅವ್ರ ಒಪ್ಪದ ಕತೆಗೆ ನಾವು ಹೋಗಿದ್ದೀವಿ, ಅವರೇ ಒಪ್ಕೊಂಡು ಕತೆ ಕಳಿಸಿ ಅವ್ರೆ ಎಷ್ಟೋ ಕತೆಗಳನ್ನ ಹಂಗೆ ಕಳಿಸ್ತಿದ್ರು. ಈಗ ಪುನಃ ನಾವು ನಾವೇ ಒಪ್ಕೊಳಕ್ಕೆ ಇರ್ಗದ್ಮಲ್ಲ, ಅವ್ರೇನು ಯಾವ ಒಪ್ಪಿ ಪುಟರು ಕತೆನ ಅದೇ ಡೇಟ್ಗೆ ಅಂದ್ಬಿಟ್ಟು ಅವರು ಒಪ್ಪಿ ಕಳಿಸಲ್ಲ. ಕಳಿಸಲ್ಲ ಅಂದ್ರೆ ನೀವು ಒಂದೇ ಮಾತಲ್ಲಿ ಎರಡೆರಡು ಮೂರು ಉತ್ತರ ಕೊಟ್ಟಿದ್ದೀರಿ ಬುದ್ಧಿವಂತಿಕೆಯಲ್ಲಿ. ಹೌದು. ಅದ ನಾನೇಗ್ ಅರ್ಥ ಮಾಡ್ಕೊಂಡಿದ್ದೀನಿ ಅಂದ್ರೆ, ನಿಮ್ಮ ಪುರಿಗಾಲಿ ಮಾದೇವಣ್ಣವರ ಸಂಭಾವನೆ ಅವರಿಬ್ಬರಿಗಿಂತ ಕಡಿಮೆ ಇದೆ ಅಂತ ಒಂದು ಉತ್ತರ ಕೊಟ್ಟಿದ್ದೀರಿ. ಹೌದು ಸರ್. ಒಂದು. ಎರಡನೇದು, ಅವರು ನನಗೆ ಕತೆ ಬುಕ್ ಮಾಡಿ ಕೊಡ್ತಾರೆ ಅನ್ನೋ ಒಂದು ಮಾತನ್ನು ಹೇಳ್ತಾ ನಿಮ್ಮೆಲ್ಲರ ಸಂಬಂಧ ಚೆನ್ನಾಗಿದೆ ಅಂತ ಹೇಳ್ತಾ. ಕಲಾವಿದರಲ್ಲಿ ವಿರ್ಸ ಜಗಳ ಏನು ಇಲ್ಲ. ಇಲ್ಲ ಏನೋ, ಎಲ್ಲ ಕಲ್ತಿರೋದು ಎಲ್ಲ ಕಲೆ ಒಂದೇ ಸರ್. ಒಂದೇ. ಹೌದು. ಸಿದ್ದಯ್ಯ ಸ್ವಾಮಿ ಬನ್ನಿ. ಹೌದು ಸರ್. ಕಲೆ ಎಲ್ಲ ಒಂದೇ ಕದ ಕಲೆ ಕಲ್ತ್ಕೊಂಡು ಇದು ಹೊಟ್ಟೆಪಾಡಕ್ಕೆ ಜೀವನ ಕಲ್ತ್ಕೊಂಡಿರ್ತಕ್ಕಂಥ ಕಲೆ ಇದು. ನಾವು ಹೇಳಿದ್ವಲ್ಲ, ಈಗ ಮೂರು ಜನ ಅಕ್ಕ ತಂಗಿರ ಮದುವೆ ಮಾಡಿ ನನ್ನ ಮದುವೆ ನಾನೇ ಮಾಡ್ಕೊಂಡು ಈ ಇದನ್ನ ಕಲೆಯನ್ನು ಉಳಿಸ್ಕೊಂಡು ಈ ನಮ್ಮಪ್ಪದಿರ ಏನು ಕೊಡಲಿಲ್ಲ ನನಗೆ, ಅರ್ಧ ಸೈಟ್ ಇತ್ತು ಅದು ಮಾರ್ಬಿಟ್ಟೆ ಅದನ್ನು ಅಲ್ಲಿ ಊರೊಳಗಡೆನೆ. ಸರಿ. ಒಂದು ಮನೆಯ ಕಟ್ಟಿದ್ದೆ ನಾವು, ಅದು ಮಾರೇ ಬಿಟ್ಟೆ ನಾನು ಅಲ್ಲಿ. ಇಲ್ಲಿ ಗೌರ್ಮೆಂಟ್ನವ್ರು ಕೊಟ್ಟ ಸೈಟ್ ಇದು, ನಮ್ಮ ತಾಯಿ ಹೆಸರು ಕೊಟ್ಟಿದ್ರು. ಇಲ್ಲಿ ಒಂದು ಅಷ್ಟಾಗಲ ಏನೋ ಕೈ ಹಾಕಿ ಭಗವಂತನ ಹೆಸರೇಳಿ ಕೈ ಹಾಕ್ತೆ. ಮನನಿಲ್ಲಗಂಟು ನನಗೆ ಕಾಸು ತೊಂದ್ರೇನೇ ಇಲ್ಲ, ಬರೀ ಕತೆನೆ. ಓಹೋ. ಒಬ್ಬರ ತಮ್ಮ ಒಂದು ರೂಪಾಯಿ ಸಾಲ ಮಾಡಿಲ್ಲ. ಮಾಂತಗಟ್ಟೆ ಮಜನದ ಬಾವಿ ಎಣದಿಮಿ ಕೂಡ ಕಿರಿಜೇನ ಮಾಡ ತಂಬಡಗೆರೆ ಬಂದು ಆನೆ ತಲೆ ದಿಂಬ ನತ್ತಿ ಚಿಕ್ಕ ಅಲಳ ದೊಡ್ಡ ಅಲಳ ಮನತ್ತಿ ರಂಗ ನೋಡು ರಾಮ ಕುಳಮನ ಕಾಡಿಂಬಿ ಕಲ್ ಕಟ್ಟೆ ಜಿಗಳಿಗಾಣೆ ದೊಡ್ಡಿಂಬಿ ಮೇಳ ಒಟ್ಟುಗಾಣೆ ನನ್ನಪ್ಪ ಮುಂದೆ ಮಹದೇಶ್ವರ ಬರ್ತಿರ್ಬೇಕಾದ್ರೆ ಇದೇ ಪ್ರಕಾರ ಹೆಣ್ಣು ಮಗಳ ಸುಪ್ರಣ ದುಡಿಗೆ ನಾನು ಏನಾದ್ರೂ ಉಲಿ ಮೇಲೆ ಕೂತ್ಕೊಂಡು ಹೊಂಟೋಗ್ಬಿಟ್ರೆ ಹುಲಿ ನೋಡ್ಬಿಟ್ಟು ಹೆಣ್ಣು ಮಗಳು ಹಂಚಿಬಿಟ್ಟು ಪ್ರಾಣವನ್ನು ಬಿಟ್ಬಿಟ್ರೆ ನಾಳೆ ಲೋಕಾಪರಾಧ ಬರ್ತದೆ. ಶಂಕಮನ ದೊಡ್ಡಿಗೆ ಮಹದೇಶ್ವರ ಹುಲಿ ಮೇಲೆ ಕೂತ್ಕೊಂಡು ಹೋಗಿರಂತೆ ಹುಲಿ ನೋಡ್ಬಿಟ್ಟು ಹಂಚಿಬಿಟ್ಟು ಪ್ರಾಣವನ್ನು ಬಿಟ್ಬಿಟ್ಲೆ ಅಂತ ನಾಳೆ ಲೋಕಾಪರಾಧ ಬರ್ತದೆ ಎಂಬುದಾಗಿ ಮುದ್ದು ಮಹದೇಶ್ವರ ಬರಗನ ತೆಗೆದು ಬರಗನಿಗೆ ಬುದ್ಧಿ ಹೇಳ್ತಿದ್ದಾರೆ ನನ್ನಪ್ಪಾಜಿ ಮುದ್ದು ಮಹದೇಶ್ವರ. ಹೆಣ್ಣು ಮಗಳ ತಂತ ಕಣ್ಣೀರುಗಳಂದನ ಏಳು ಮಲೆ ಕೈಲಾಸ ಕರ್ಪಿತವಾಗಿದೆ ಈ ಬರಗ ನೋಡಿದ್ರೆ ಒಂದೊಂದು ಪಾದವನ್ನು ಮಡಿಕೊಂಡು ಹೋಗ್ತಿದೆಯಲ್ಲ ಅಂತ ಹೇಳಿದ ನಪ್ಪಾಜಿ ಮುದ್ದು ಮಹದೇಶ್ವರ ಅವರನ್ನ. ಸರ್, ನಿಮ್ಮ ಈ ಜನಪದ ಬದುಕಿನಲ್ಲಿ ನೀವು ಕಲಿತ ಮೊಟ್ಟ ಮೊದಲ ಪದ ಯಾವುದು? ಮೊಟ್ಟ ಮೊದಲ ಪದ ಅಂತಂದರೆ ಅದೇ ಸಿದ್ದಪ್ಪಾಜಿ ಮಲೆ ಮಹದೇಶ್ವರಂದು. ಅದೇ ನೀವು ಕಲಿತದ್ದು? ಅದೇ ಕಲಿತದ್ದು. ಈಗ ನೇರ ವಿಷಯಕ್ಕೆ ಬರ್ತೀನಿ. ಹೇಳಿ ಸರ್. ಈಗ ನೀವು ತುಂಬ ಹಿರಿಯರು ಜನಪದದಲ್ಲಿ. ಹೇಳಿ ಸರ್. ನಿಮ್ಮ ಹತ್ರ ಸಣ್ಣ ಸಣ್ಣ ಪ್ರಶ್ನೆಗಳು ಕೇಳಿದ್ರೆ ನನ್ನ ಸಮಯ ವ್ಯರ್ಥವಾಗುತ್ತೆ, ಅದಕ್ಕೆ ಸ್ವಲ್ಪ ದೊಡ್ಡ ಪ್ರಶ್ನೆಗಳನ್ನ ಕೇಳಿ ಸರ್. ಈ ನೀಲ್ಗಾರರಿಗೂ ಗುಡ್ಡಪ್ಪದವರಿಗೂ ಏನು ವ್ಯತ್ಯಾಸ ಅಂದರೆ ಅಲ್ಲಿ ಮಹದೇಶ್ವರಂದಾಗೆ ಗುಡ್ಡುಗಳು ಅಂತ ಕೊಟ್ಬಿಡ್ತಾರೆ ಅವ್ರಿಗೆ. ಇವ್ರಿಗೆ ನೀಲ್ಗಾರಿಕೆ ಅಂತ ಇವ್ರು ಇದು ಮಾಡವ್ರೆ. ಯಾರಿಗೆ? ಮಂಟೇಸ್ವಾಮಿ ಅವ್ರಿಗೆ. ಮಂಟೇಸ್ವಾಮಿ ಅದು ನೀಲ್ಗಾರಿಕೆ ಗುಡ್ಡುಗಳು ಅಂತಂದ್ರೆ ಏನು, ಅದು ಏನೋ ಪರಂಪರೆ ಎತ್ತುವಸ ಇಲ್ಲ ಅದರಲ್ಲಿ. ಇಬ್ಬರಿಗೂ ಮಣಿ ಹಾಕ್ತಾರೆ, ಅವ್ರ ಗುಡ್ಡನ್ ಬಿಡಂಗೆ ಇವ್ರಿಗೂ ಬಿಡ್ತಾರೆ, ಇವ್ರಿಗೂ ಮಣಿ ಹಾಕಂಗೆ ಅವ್ರಿಗೂ ಮಣಿ ಹಾಕ್ತಾರೆ. ಎರಡೂ ಒಂದೇ ಥರ ಮಾಡೋದು, ಅವ್ರು ಬೇರೆ ಥರ ಮಾಡಲ್ಲ, ಏನು ಇವರು ಬೇರೆ ಥರ ಮಾಡಲ್ಲ. ಈ ಎರಡು ಪರಂಪರೆನೂ ಒಂದೇ ಪರಂಪರೆ. ಅಂದರೆ ಮಲೆ ಮಹದೇಶ್ವರ ಅವರು ಉತ್ತರ ದೇಶದಿಂದ ದಕ್ಷಿಣ ರಾಜ್ಯಕ್ಕೆ ಬರ್ಬೇಕಾದ್ರೆ ಅವರು ಕೂಡ ಹಿಂದುಳಿದಂಥ ಜನಗಳನ್ನೇ ಅವರು ಒಕ್ಕಲು ಪಡ್ಕೊ ಬಂದದ್ದು ಅವ್ರಿಗೆ. ಮಂಟೇಸ್ವಾಮಿ ಅವರು ಕೂಡ ಉತ್ತರ ದೇಶದಿಂದ ದಕ್ಷಿಣ ರಾಜ್ಯಕ್ಕೆ ಬಂದರು ಅಂತ ಹೇಳ್ತಾರೆ. ಅವರು ಕೂಡ ಹಿಂದುಳಿದ ಜನಗಳಿಗೆ ಇದು ಮಾಡ್ಕೊಂಬ ಒಕ್ಕಲು ಪಡ್ಕೊ ಬಂದದ್ದು ಅವರು. ಅಜ್ಞಾನ ಜಾಸ್ತಿ ಇದ್ದ ಜನಗಳನ್ನು ಉದ್ದಾರ ಮಾಡ್ಕೊಂಡು ಬಂದು ಅವರು ಈ ಗುಡ್ಡ ಇವರು
ಇವರು ನೀಲಗಾರ ಪರಂಪರೆ ಅಂತ ಬಂತು, ಅವರು ಗುಡ್ಗಳ ಪರಂಪರೆ ಅಂತ ಅವ್ರದ್ದು ಬಂತು. ಈಗ ಅದರ ಕಥೆಗಳನ್ನ ಒಂದಷ್ಟು ಕೇಳ್ಪಟ್ಟಿದ್ದೀನಿ ನಾನು, ಅಂದ್ರೆ ಮಂಟಸ್ವಾಮಿಗಳ ಮಹಾಕಾವ್ಯ, ಮಾದೇಶ್ವರ ಮಹಾಕಾವ್ಯ, ಸಿದ್ದಪ್ಪಾಜಿ ಪವಾಡಗಳು ಇದೆಲ್ಲ ಕೇಳಿದ್ದೀವಿ. ಸರಿ ಸರ್. ಈಗ ಸಾಮಾಜಿಕ ಪ್ರಶ್ನೆಗಳನ್ನ ನಾನು ನಿಮ್ಮ ಹತ್ರ ಕೇಳಬೇಕು ಅಂತ ಆಸೆ ಪಡ್ತೀನಿ, ಯಾಕಂದ್ರೆ ನಿಮ್ಮ ಬದುಕಿಗೆ ಅನುಭವ ಇರತಕ್ಕಂತ ವಿಷಯಗಳನ್ನೇ ನಾನು ನಿಮ್ಮ ಹತ್ರ ಕೇಳಬೇಕು ಅಂತ ಆಸೆ ಪಡ್ತೀನಿ. ಈ ರೀತಿ ಮಹಾಕಾವ್ಯಗಳನ್ನ ಜನರಿಂದ ಜನರಿಗೆ ಉಳಿಸ್ಬೇಕು, ಮುಂದಿನ ಪೀಳಿಗೆಗೆ ಬೆಳೆಸ್ಬೇಕು ಅಂತ ಹೇಳಿ ಶಿಷ್ಯ ಪರಂಪರೆಯನ್ನ ಹುಟ್ಟಾಕ್ದಂತಹ ಒಂದು ದೊಡ್ಡ ಅನುಭವ ನಿಮ್ಮ ಬದುಕಲ್ಲಿದೆ. ಹೌದು ಸರ್. ಅದು ಹೇಗೆ ನಡೀತು, ನಿಮ್ಮ ಬದುಕಿಗೆ ಹೇಗೆ ಬಂತು ಅವಕಾಶ ಸ್ವಲ್ಪ ತಿಳಿಸ್ಕೊಡಿ. ಆದರೆ ನಾನು ಉಳ್ಳಂಬಳ್ಳಿ ಮಾದೇವಪ್ಪ ಅವರೊಂದಿಗೆ ಕತೆಗೆ ಹೋಗ್ತಿರ್ಬೇಕಾದ್ರೆ, ನಾನು ಉಳ್ಳಂಬಳ್ಳಿ ಮಾದೇವಪ್ಪ ಬೊಮ್ಮೇಗೌಡರು ಬಿಟ್ಟು ಉಳ್ಳಂಬಳ್ಳಿ ಮಾದೇವಪ್ಪ ಅವರು ಸೇರ್ಕೊಂಡಿದ್ದು, ಅಲ್ಲಿ ಅವ್ರ ಕತೆಗೆ ನಾವು ಹೋಗ್ತಿರ್ಬೇಕಾದ್ರೆ ಅವ್ರಿಗೇನಾದ್ರು ಒಂದು ಸ್ವಲ್ಪ ತೊಂದರೆ ಆಯಿತು, ಒಂದು ಸ್ವಲ್ಪ ಆರೋಗ್ಯ ಭಾಗ್ಯಕ್ಕೆ ಕಮ್ಮಿ ಆದಾಗ ಅವ್ರ ತಂಬೂರಿನ ನಾನು ಕೊಟ್ಟರು ಇದ್ರು ನನಗೆ. ಆ ತಂಬೂರಿಯಲ್ಲಿ ಪದ ಕತೆ ಮಾಡ್ತಿರ್ಬೇಕಾದ್ರೆ ಅವ್ರೇನು ಮಾಡಿದ್ರು, ಪುನಃ ಆರೋಗ್ಯ ಚೇತರಿಸ್ಕೊಂಡ್ರು ಅವರು, ಇದಕ್ಕಪ್ಪ ತಂಬೂರಿ ತಂದು ಕೊಟ್ಬಿಡು ನನಗೆ ಅಂತ ನಮ್ಮ ತಂದರು. ಆವಾಗ ಸೂರ್ಯಗೊಂಡೆಗೆ ಒಂದು ತಂತಿ ಹಾಕ್ಕೊಂಡು ತಂಬೂರಿ ಮಾಡ್ಕೊಂಡಿದ್ದು. ಆಗೇನಾಯಿತು ಅಂತಂದರೆ ಅವರು ತಂದು ಕೊಟ್ಬಿಟ್ಟ ಮೇಲೆ ಅವ್ರು ತಂಬೂರಿ ಈಸ್ಕೊಂಡ್ರು ಹಿಂದಕ್ಕೆ. ಹಿಂದಕ್ಕೆ ಈಸ್ಕೊಂಡಾಗ ಏನು ಮಾಡೋದು, ನಾನೇ ಸ್ವಂತ ಕಲ್ತಿದ್ದು ಕತೆ ಕಲ್ತಿದ್ನಲ್ಲ, ಕಲ್ತಿರ್ಬೇಕಾದ್ರೆ ಕೊಳತೂರಲ್ಲಿ 4 ಸೀಟ್ಗೆ ಕತೆ ಕಲಿಸ್ಕೊಂಡು ಕತೆಗೆ ಹೋಗ್ತಾಯಿದ್ದೀನಿ ನಾನು, ನಮ್ಮ ಜೊತೇಲಿ ಬರ್ತೀರಪ್ಪ ಅಂತ ಕೇಳೋದು. ಅಲ್ಲಿ 4 ಹುಡುಗರು ಕಲಿತೀವಿ ಅಂತ ಬಂದು ಸೇರ್ಕೊಂಡ್ರು ನನ್ನ ಜೊತೇಲಿ. ಆಗ ಅವ್ರನ್ನು ಕರ್ಕೊಂಡು ಉಪದಾನ ಮಾಡಿ ಅವ್ರಲ್ಲೇ ಹೋಗಿ ಸೇರ್ಕೊಂಡು ಆ ಸುತ್ತಮುತ್ತ ಎಲ್ಲ ಕತೆ ಮಾಡ್ಕೊಂಡು ಅಲ್ಲಿ ಹೋಗಿ ಬಂದು ಆಲ್ಟ್ ಆಗೋದು ನಾನು ಕೊಳತೂರಲ್ಲಿ. ಅಲ್ಲಿ 4 ಜನಕ್ಕೆ ಕತೆ ಕಲಿಸ್ಕೊಟ್ಟೆ. ಅದಾದಮೇಲೆ ಪುನಃ ನಮ್ಮ ಕತೆಗೀತೆ ಹೋಗ್ತಿದ್ವಲ್ಲ, ನಮ್ಮ ಸ್ವಂತ ಸ್ವಾಧರ್ಮವನ ಮಕ್ಕಳು ಇಬ್ಬರು ಬರ್ತಿರು ಸತ್ಯಗಾಲದಲ್ಲಿ. ಪಕ್ಕದ ಅವ್ರ ಮನೆಯವರಿಬ್ಬರು ಪ್ರಭು ಮತ್ತು ಸದಾಶಿವನ್ ಅಂದ್ಬಿಟ್ಟು ಒಂದು ಹುಡುಗ ಸೋತೋಗ್ಬಿಡ್ತು ಸದಾಶಿವನ್ ಅವರು, ಪ್ರಭು ಅನ್ನೋರು ಮಾದೇವನ ಜೊತೆಲಿ ಹೋಗ್ತಾನೆ ಕತೆ. ಅಲ್ಲಿ ಒಂದು ಎರಡು ಹುಡುಗರು ಕತೆ ಕಲಿಸ್ತೀನಿ, 4 ಹುಡುಗರು ಕತೆ ಕಲಿಸ್ತೀನಿ, ನಮ್ಮ ಸೋದರಮ್ಮನ ಮಕ್ಕಳು ಮತ್ತೆ ಇನ್ನೂ ಎರಡು ಹುಡುಗರು. ಅವ್ರು ಪುನಃ ಪುರಿಗಲ್ಲಿನಲ್ಲೇ ಇಲ್ಲೊಂದು 4 ಸೀಟ್ ಕಲಿಸ್ತೇನೆ ನಾನು. ಇಲ್ಲೊಬ್ಬರು ಒಂದು ಹುಡುಗ ಕಣ್ಣು ಸ್ವಲ್ಪ ಮಂಜು ಅವನಿಗೆ, ಆ ಹುಡುಗನಿಗೂ ನಾನು 4 ಸೀಟ್ಗೆ ಇಲ್ಲೂ ಕತೆ ಕಲಿಸ್ಕೊಟ್ಟೆ. ಆ ಹುಡುಗನಿಗೆ ನಾನೇ ನಿಂತು ಎಲ್ಲನೂ ಓಡಾಡ್ಕೊಂಡು ಮದುವೆನೂ ಮಾಡಿಕೊಟ್ಟೆ ಅವನಿಗೆ. ಮದುವೆ ಮಾಡೋಕ್ಕಂಟ ನನ್ನ ಜೊತೆಲೇ ಇದ್ದೆ. ಮದುವೆ ಆದಮೇಲೆ ತಾನೇ ಮಾಡೋಕ್ಕೆ ಶುರು ಮಾಡ್ದೆ ಕತೆ ನಾನು, ಅವ್ರ ಜೊತೆಲಿ ಬೇರೆಯವ್ರ ಕಡೆಗೆ ಹೋಗೋದು ಹಿಂಗೆ ಮಾಡ್ದೆ. ಆಯಿತು ಬದುಕೋಗ್ರಿಯಪ್ಪ ಎಲ್ಲ ಎಲ್ಲಾದರೆ ನೀವು, ಆಯಿತು ನಾವೇ ಮಾಡ್ತೀವಿ, ಬೇರೆಯವ್ರು ಕರ್ಕೊಂಡು ಬಂದ್ಬಿಟ್ಟಿದೆ. ಅಷ್ಟಲಿದ್ದಾಗ 2001 ಇಸ್ವಿಲೇನೋ ಸ ಹಾಗೆ ಇಲ್ಲಿ ನಮ್ಮ ಪ್ರಭು ಬುದ್ಧಿ ಅಂದ್ಬಿಟ್ಟು ಬೊಪ್ಪೇಗೌಂಡಪುರ ಮಠದಲ್ಲಿ 2001 ಅಂದ್ರೆ 22 ವರ್ಷಗಳ ಹಿಂದೆ ಸರ್. ಸರಿ ಸರ್. 22 ವರ್ಷಗಳ ಹಿಂದೆ ಇದು ಮಂಟಸ್ವಾಮಿ ಪರಂಪರೆ ಅಂದ್ಬಿಟ್ಟು ಹಂಪೆ ಯೂನಿವರ್ಸಿಟಿಯಿಂದ ಅವರೆಲ್ಲ ನಮ್ಮ ಇವರು ನಮ್ಮ ಕೊಳ್ಳೇಗಾಲ ದತ್ತಾಸಪ್ಪ ಅಂದ್ಬಿಟ್ಟು ಮನಸ ಕಾಲೇಜ್ ಅವರು ಓನರ್ ಅವರು ಅವರು ಮತ್ತೆ ಹಿಂದೋಡಿ ವೆಂಕಟೇಶ್ ಅಂದ್ಬಿಟ್ಟು ಇವರೆಲ್ಲ ಸೇರ್ಕೊಂಡು ವೆಂಕಟೇಶ್ ಅಣ್ಣ ಅವರು ಅಂದ್ಬಿಟ್ಟು ಎಲ್ಲ ಸೇರ್ಕೊಂಡು ಇದನ್ನು ಪರಂಪರೆ ಉಳಿಸ್ಬೇಕು ಅಂದ್ಬಿಟ್ಟು ಎಲ್ಲ ನೀಲಗಾರರನ್ನು ಕರೆಸಿದ್ರು. ಅಲ್ಲಿ ಕತೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಕತೆ ಕಲಿತವ್ರೆ ಗೋಪೇಗೌಂಡಪುರ ಮಠಕ್ಕೆ ನಮ್ಮ ಪ್ರಭು ಪೂಜೆ ಅವರು ಅವರ ನೇತೃತ್ವದಲ್ಲಿ ಎಲ್ಲರನ್ನೂ ಕರೆಸಿದಾಗ ಈ ಒಂದು 20 ಮಕ್ಕಳಿಗೆ ನೀಲಗಾರಿಕೆ ಬಿಡೋದು, ನೀಲಗಾರಿಕೆ ಬಿಟ್ಟು ಕತೆ ಕಲಿಸಿ ಅವರೇ ವಾದ್ಯ ಇದು ತಾಳ ದಂಬಡಿ ಎಲ್ಲ ತಕ್ಕೊಟ್ಟು ಕತೆ ಕಲಿಸ್ಕೊಡ್ಬೇಕು ಅಂದ್ಬಿಟ್ಟು ಎಲ್ಲರೂ ಸೇರಿಸಿ ಹುಡುಗರಿಗೆಲ್ಲ ಈ ಕಲೆಯನ್ನ ಜಾಸ್ತಿ ಪ್ರಸಾರ ಮಾಡಬೇಕು ಅಂತ. ಅದೇ ಈ ಕಲೆ ಯಾಕಂತಂದ್ರೆ ಈ ಆಡವರು ಸೋತೋಗ್ಬಿಟ್ರೆ ಮುಂದೆ ಪೇಳ್ಮೆ ಉಳ್ಕೋಬೇಕಲ್ಲ ಇದು. ಹೌದೌದು. ಅದಕ್ಕೋಸ್ಕರ ಈ ಕಲೆಯನ್ನ ನಾವು ಉಳಿಸ್ಬೇಕು ಅಂದ್ಬಿಟ್ಟು ಅವ್ರೇನ್ ಮಾಡಿದ್ರು ಮಂಟಸ್ವಾಮಿ ಮಠದಲ್ಲಿ ಅವರು ಒಂದ 20 ಮಕ್ಕಳಿಗೆ ನೀಲಗಾರಿಕೆ ಬಿಟ್ಟು ಅವರೇ ಸ್ವಂತ ಖರ್ಚಲ್ಲಿ ವ್ಯವಹಾರ ಮಾಡಿದ್ರು. ಅದೇ ಜನಾಂಗವನ್ನ ಅಂತಲ್ಲ ಎಲ್ಲರೂ ಯಾರು ಸೇರ್ಬೋದು ಕಲಿಯವ್ರು ಯಾರು ಸೇರ್ಬೋದು ಆ ರೀತಿ ಪ್ರಚಾರ ಮಾಡಿ ಇದು ಮಾಡಿದ್ರು. ಅಲ್ಲಿಗೆ ಪ್ರಚಾರ ಮಾಡಿದಾಗ ಏನಾಯ್ತು ಅಂದ್ರೆ 18-20 ಮಕ್ಕಳು ಸೇರಿದ್ರು. ಅದ್ರಲ್ಲಿ ಆಯ್ಕೆ ಮಾಡಿದವ್ರು ಯಾರನ್ನ ಆಯ್ಕೆ ಮಾಡಿದ್ರು ಅಂತಂದ್ರೆ ಅಲ್ಲಿ ಬೇಕಲ್ ರಾಜಯ್ಯ ಅಂತ ಬರ್ತಾರೆ ನಮ್ಮ ಮೈಸೂರವರು, ಕೇಸರದವರು, ನಮ್ಮ ಗುರುಬಸವರ, ನಮ್ಮ ಗುರುರಾಜಣ್ಣ ಅವರ ಸಂಬಂಧನೇ ಅವ್ರಿಗೆ ಬೇಕಲಪ್ಪ ಅಂದ್ಬಿಟ್ಟು ಅವ್ರನ್ನ ಆಯ್ಕೆ ಮಾಡಿದ್ರು ಅಲ್ಲಿ ಕತೆ ಕಲ್ಸೋದಕ್ಕೆ. ಯಾಕಂದ್ರೆ ಗುರುಗಳ ತರ ಕತೆ ಕಲ್ಸಕ್ಕೆ ಆಯ್ಕೆ ಮಾಡಿದ್ರು. ಕತೆ ಕಲ್ಸಕ್ಕೆ ಆಯ್ಕೆ ಮಾಡಿದಾಗ ಏನಾಯ್ತು, ಅವ್ರು ಒಂದು ವಾರ ಕಲ್ತು ಕತೆ ಕಲ್ಸ್ಕೊಟ್ರು ಅಲ್ಲಿ. ಒಂದು ವಾರ ಆದ್ಮೇಲೆ ಅವರು ಅಲ್ಲಿ ಉಳ್ಕೊಳಕ್ಕಾಗಲ್ಲ, ನಾನು ಅಲ್ಲಿ ಕಲ್ಸಕ್ಕಾಗಲ್ಲ ಕತೆ ಅಂದ್ಬಿಟ್ಟು ಹಾಗಂತ ಅವ್ರು ಹೇಳ್ಬಿಟ್ಟೋನಿಲ್ಲ. ಹೋದವರು ಮೂಗಪ್ಪನ ಉಳ್ಕೊಬಿಟ್ರು ಅವರು, ಉಳ್ಕೊಬಿಟ್ರು ಮನೇಲಿ, ಪುನಃ ಬರಲಿಲ್ಲ ಕತೆ ಕಲ್ಸಕ್ಕೆ. ಓ ಚಕ್ಕರ್ 15 20 ದಿವಸ ಒಂದು ತಿಂಗಳ ನೋಡಿದ್ರು. ಆಮೇಲೆ ಪುರಿ ನಾನು ಇಲ್ಲಿ ಬುದ್ಧಿಯವ್ರು ಬಂದರೆ ಇಲ್ಲೇ ಬಪ್ಪಣಪುರದಿಂದ ಮೈಸೂರಿಗೆ ಹೋಗೋದು, ಮೈಸೂರಿಂದ ಬಪ್ಪಣಪುರ ಬರ್ತಾರೆ ಅವರು. ಒಂದಿನ ನಿಲ್ಲಿಸ್ಬಿಟ್ಟು ರೋಡಲ್ಲಿ ಸಿಕ್ಕಿದಾಗ ಏನು ಮಾದೇವೋ ಇವ್ರ ಇದತ್ತೆ ಎಲ್ಲ ಮಾಡಿದ್ರಿ ಬಂದು ಕಲಿಸ್ತೀವಿ ಅಂತ ನಾವು ಒಪಿನಿಯನ್ ಕೊಟ್ಕೊಂಡದು. ನೀವು ನಮ್ಮ ಮಠಕ್ಕೆ ಅವಮಾನ ಮಾಡ್ತಿರಲ್ಲ, ಯಾರೋ ಕಲಿಸ್ತಿದ ಮೇಲೆ ನಾವೇನು ಮಾಡೋಕ್ಕಾದ್ದು ಅಂತ ಕೇಳಿದಾಗ ಏನಾಯ್ತು, ನೀನಾರು ಬಂದು ಕಲಿಸ್ಕೊಡಪ್ಪ ಅಂತ ಮಾತಂದ್ರು. ಬುದ್ಧಿ ನಾವು ಕಲಿಸ್ಕೊಡಕ್ಕಾದ ನಾನು
ನಾನೇನೋ ಒಂದು ಆರಾಮ ಊರಾಗ ಕಲ್ತ್ಕೊಂಡಿನಿ ಅಷ್ಟೇ, ನಾನು ಅಪಾರ ಕಲ್ತಿಲ್ಲ ನಾನು ಅಂತ ನಾನು ಅವ್ರಿಗೆ ಹೇಳ್ಕೊಂಡೆ. ಕಲ್ತಿದ್ದೆ ಕತೆನ, ಕತೆ ಕಲ್ತಿದ್ರು ದೊಡ್ಡ ಪೀಠ ಅದು, ಮಠ ಮಠ ಮಾನ್ಯ ಅಲ್ವಾ ಅದು ಪೀಠ ಅದು. ಅದರಿಂದ ನಾನು ಏನು ಅಷ್ಟ ಕಲಾವಿದನಲ್ಲ, ವಯಸ್ಸಾಗಿಲ್ಲ ನನಗೆ, ಬೇರೆಯವ್ರ ಕಲ್ಸ್ಕೊಟ್ರೆ ಬೇಕಾದ್ರೆ ಕಲ್ಸ್ಕೊಂಡು ಬರ್ಬೇಕು ಕಲಿಸೋಮಂತ ಇದ್ದೇನೆ. ಅಲ್ಲಿ ನಮ್ ನೋಡಿದ್ರಲ್ಲ, ನಮ್ಮ ಪುರಿಗಲ್ಲಿ ಕಲಿಸಿದೀನಿ, ಕೊಳ್ತಲ್ಲಿ ಕಲಿಸಿದೀನಿ, ಸತಿಗಾದಲ್ಲಿ ಕಲಿಸಿದೀನಿ, ನಾಲ್ಕು ನಾಲ್ಕು ಮಕ್ಕಳಂತ ಗೊತ್ತಿತ್ತಲ್ಲ ಅವ್ರಿಗೆ. ಇಲ್ಲಿಲ್ಲಪ್ಪ ನೀನು ಆಡೋ ಅಷ್ಟೇ ಕಲಿಸ್ಕೊಡು, ಮಠಕ್ಕೆ ಒಂದು ಕೆಟ್ಟ ಸತ್ತರಬಾರ್ದು, ಅದೋ ಒಂದು 20 ಹುಡುಗರಿಗೆ ಒಂದು ಹೆಸರಾಗಬೇಕು ಅನ್ನೋ ಮಾತಂದ್ರು. ಇನ್ನು ನಮ್ಮ ಕೈಲಾಸು ಸೇರಿದ ಅಲ್ಲಿಗೆ, ಪುಣೆ ನಾಗೋಳಿ ಒಂದು ಹುಡುಗ ಸೇರಿದ, ಸುಮಾರು ಒಂದು ಹುಡುಗರು ಅಲ್ಲಿ ಸೇರಿದ್ರು. ಅವನಿ ಅವಾಗ 20 ಜನದಲ್ಲಿ 20 ಜನ ಮೇಲೆ ಆಗಿತ್ತು ಅವನಿ ಅಲ್ಲಿ. ಅವಾಗ ಏನಾಯ್ತು ಅಂತಂದ್ರೆ 100 ರೂಪಾಯಿ ಒಂದ್ ದಿನಕ್ಕೆ ಸಂಭಾವನೆ ಕಲ್ಸೋದು, ಮಠ ಕೊಡೋದು, ಮಠ ಕೊಡೋದು, ಮತ್ತೆ ಇವ್ರು ಕೊಡ್ತಾರ ಅಂತ ಹೇಳಿದ್ರು. ಅದನ್ನ ಯಾರು ಅಂತಂದ್ರೆ ಜನಪದ ವಿಶ್ವವಿದ್ಯಾನಿಲಯ ನಾನೇ ಬೆಂಗಳೂರು ಅಕಾಡೆಮಿ ಸಂಸ್ಥೆ ಏನೋ ಕೊಡ್ತಾರ ಅಂತ ಹೇಳಿದ್ರು. ಅಕಾಡೆಮಿ ಸಂಸ್ಥೆ ಕೊಡ್ಬೋದಾಗಿತ್ತು, ಯಾರೋ ಗೊತ್ತಿಲ್ಲ ಒಟ್ಲೆ ಮಠನೇ ಕೊಡ್ತಿದ್ದೆ ನಮ್ಗೆ ತಿಂಗಳು 3,000 ರೂಪಾಯಿ. ಅವರೇನ್ ಏನಂತ ಹೇಳಿದ್ರು, ಅಲ್ಲೇ ಉಳ್ಕೊಂಡು ಕತೆ ಕಲ್ಸ್ಕೊಡಿ ಅಂತ ಹೇಳಿದ್ದು ಅವರು ಮಾತಾಡಿದ್ದು. ಅಲ್ಲೇ ಉಳ್ಕೊಂಡು ಕತೆ ಕಲ್ಸಕ್ ಆಗಲ್ಲ ಸ್ವಾಮಿ, ಅದು ಅಲ್ಲೇ ಉಳ್ಕೊಂಡು ಕತೆ ಕಲ್ಸಕ್ ಆಗಲ್ಲ, ಕಲ್ಸಕ್ಕೂ ಆಗಲ್ಲ ಅದನ್ನ. ಅವ್ರು ಕಲಿಯಲ್ಲ, ಅವ್ರನ್ನ ಕಟ್ ಆಗ್ತಾ ಆಯ್ತದೆ. ಅದನ್ನ ಬೇಕಾದ್ರೆ ಸಾಯಂಕಾಲ 6 ಗಂಟೆಯಿಂದ 10 ಗಂಟೆ ಕತೆ ಕಲ್ಸ್ಕೊಡ್ತೀನಿ, ಪುನಃ ಮಲಗುವ ನಿದ್ದೆ ಮಾಡ್ತೀವಿ, 4 ಗಂಟೆ ಜಾವ ಎದ್ದೇಳ್ತೀವಿ, 6 ಗಂಟೆ ಪಾಠ ಮಾಡ್ಕೊಡ್ತೀನಿ. ಒಳ್ಳೆ ಇದ್ರ ಟೈಮ್ ಅದು, ಆ ಕತೆ ಕಲಿತಾರ ಸ್ವಾಮಿ ಅಂತ ಹೇಳೋದು. ಅದು ಹೆಂಗ್ ಮಾಡ್ತೀಯ ಹಂಗ ಮಾಡಪ್ಪ ನೀನು ಅಂತಂದ್ರು. ಅದೇ ರೀತಿ ಕಲ್ಸ್ಕೊಂಡ್ ಬಂದೇನೆ ಅದರಲ್ಲಿ. ಒಂದು 4 ಹುಡುಗರು ಚೆಂದ ಕಲ್ತರು. ಎಷ್ಟು ದಿವಸ ಇದು ಕ್ಲಾಸ್? ಇದು 6 ತಿಂಗಳ ಟ್ರೈನಿಂಗ್. ಆರುವರೆ ತಿಂಗಳ ಟ್ರೈನಿಂಗ್. ಡಿಪ್ಲೊಮಾ ಸರ್ಟಿಫಿಕೇಟ್ ಕೋರ್ಸ್? ಸರ್ಟಿಫಿಕೇಟ್ ಕೊಟ್ರಾ? ಹಾ ಹೌದಾನೆ, ಕೊಟ್ಟವ್ರೆ ಸರ್. ಎಲ್ಲರಿಗೂ ಸರ್ಟಿಫಿಕೇಟ್ ಕೊಟ್ರೆ ನಮಗೂ ಕೊಟ್ರು, ಕಲಾವಿದ ಪ್ರಶಸ್ತಿನೇ ಕೊಟ್ರು ನಮಗೆ. ಅವಾಗ ಏನಾಯ್ತು, 6 ತಿಂಗಳ ಟ್ರೈನಿಂಗ್ ಕೊಟ್ಟಾಗ ಅವ್ರ ಕತೆ ಕಲ್ತರು 4 ಜನ ಮಕ್ಕಳು ಚೆನ್ನಾಗಿ ಆಡೋದು ಕಲ್ತರು. ಅವರೇ ತಂಬುರಿ ಅವ್ರೇನಂತಂದ್ರು, 3 ತಿಂಗಳಿಗೆ ಬಂದು ಟ್ರೈನ್ ಪುನಃ ನೋಡಿದ್ರು ಹೆಂಗೆ ಕಲ್ತಿದ್ರು ಅಂತ. ಅವರು ಅವ್ರ ದಂಡಿ ಬರ್ಸ್ಕೊಂಡು ಸೊಲ್ಲು ಹೇಳ್ತಿರು, ನಾ ಪದ ಮಾಡ್ತಿದ್ದೆ ಮಾದೇವು ಹಂಗೆಲ್ಲ ಕತೆ ಕಲಿಸ್ಬೋದು, ಅವರು ತಂಬುರಿ ಹಿಡ್ಕೊಂಡು ಕತೆ ಮಾಡಬೇಕು, ನೀ ಸೊಲ್ಲು ಹೇಳ್ಬೇಕು ಅಂದರು. ಆಯಿತು ಸ್ವಾಮಿ ಅಂದ್ಬ ನಾ ಇನ್ನೊಂದು 3 ತಿಂಗಳು ಕೊಡಿ ಅಂತ ಕೇಳಿದಾಗ 6 ತಿಂಗಳು ಮಾಡಿದ್ರು. 3 ತಿಂಗಳು 6 ತಿಂಗಳಾಯಿತು. ಆವಾಗ ಅವರು 4 ಜನಕ್ಕೆ ಕತೆಯನ್ನು ಕಲ್ಸ್ಕೊಟ್ಟೆ. ಯಾರ್ಯಾರು 4 ಜನ? ಒಂದು ಇದೇ ನಮ್ಮ ಕೈಲಾಸು, ಮತ್ತೆ ಅಲ್ಲೇ 3 ಜನ ಬಪ್ಪೆ ಗೊಂಡ್ಪುರ್ ಮಾಡ್ತಾ ಇಲ್ಲಿ ಅಲ್ಲೇ ಸೇರಿದವ್ರು, ಬಪ್ಪೆ ಗೊಂಡ್ಪುರ್ದವ್ರೆ ಅವರು. ಒಂದು 4 ಜನ ಕಲಿತರು ಚೆನ್ನಾಗಿ. ಚಂದ ಕಲ್ತಾಗ ಏನಾಯ್ತು, ಅಲ್ಲಿ ಒಂದು ಪ್ರಶಸ್ತಿ ಸಮಾರಂಭ ಇಟ್ಕೊಳ್ಳೋ ಅಂತೇಳಿ ಕಾಗಲೋಡಿ ಶಿವಣ್ಣ ಅವರು ಎಂ ಪಿ ಆಗಿದ್ರು. ಆಗ ಅವ್ರನ್ನ ಕರೆಸಿ ಎಲ್ರಿಗೂ ಸರ್ಟಿಫಿಕೇಟ್ ಕೊಟ್ಟು ನಮಗೂ ಕೂಡ ಕಲಾವಿದ ಪ್ರಶಸ್ತಿಗಳು ಕೊಟ್ಟರು ನಮಗೆ. ಅಂದ್ರೆ ಶಿಷ್ಯ ಪರಂಪರೆಗೆ ನಾಂದಿ ಹಾಡಿದಂತ ಕಾರ್ಯಕ್ರಮ? ಹೌದು ಸರ್. ಪುರಿಗಾಲಿ ಮಾದೇವಣ್ಣ ಅವರು ಹೌದು, ಅವತ್ತು ಯಾರು ಜನಪದ ಗುರುವಾಗಿ ಬಡ್ತಿ ಪಡೆದಂತ ಕಾರ್ಯಕ್ರಮ ಎಲ್ಲರನ್ನೂ ಕೂಡ ಕರೆದ್ರು ಅವರು. ಹಾಗೆ ಯಾರು ಕೂಡ ನಾನು ಕಲಿಸ್ತೀನಿ ಅಂತೇಳಿ ಮುಂದಾಗೋನಿಲ್ಲ. ನಿಮ್ಮ ಹಿರಿಯರು ಅಂತ ಅನ್ನಿಸ್ಕೊಳ್ಳೋ ಮಳವಳ್ಳಿ ಮಾದೇವ ಸ್ವಾಮಿ ಅವರು ಅಥವಾ ಮೈಸೂರು ಗುರುರಾಜ್ ಅವರು ಹೋಗ್ಲಿಲ್ವಾ? ಅದ್ ಕತೆ ಕಲ್ಸಕ್ ಅವರು ಅಲ್ಲೋಗ್ ಸಿಗಾಕಬಿಟ್ರೆ ಪುನಃ ಬರಕಾಗಲ್ಲ ಅನ್ಬಿಟ್ಟು ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳನ್ನ ಮಾಡಕ್ಕಾಗಲ್ಲ ಅನ್ಬಿಟ್ಟು ಅವ್ರು ಸಿಕ್ನಿಲ್ಲ ಕೈಗೆ ಅವ್ರಿಗೆ. ಸರಿ ಸರಿ ಸರ್. ಅದಕ್ಕೆ ಅವರೆಲ್ಲ ಬರಲ್ಲಪ್ಪ, ನೀನ್ ಬಂದು ನೀನ್ ಕಲ್ತಿರ ಅಷ್ಟು ಕಲ್ಸ್ಕೊಡು ಅನ್ನೋ ಮಾತೇಳಿ ಅದು. ನೀವು ಮಠಕ್ಕೆ ಹತ್ರ ಬೇರೆ ಹತ್ರ ಆಯ್ತು ಹೋಗ ಬರಕ್ ಸರಿ. ಈಗ ಹೇಗಿದೆ ನಿಮ್ದು ಮಠದ ಸಂಬಂಧ? ಸಂಬಂಧ ಆಗಿದೆ ಸ್ವಾಮಿ, ಪ್ರಭುಬುದ್ಧರು ಚೆನ್ನಾಗಿದ್ರು. ಅವ್ರು ಸಹಾಯಕ್ಕೂ ಮುಂಚೆ ಕತೆ ಪ್ರೋಗ್ರಾಮ್ಗಳನ್ನೆಲ್ಲ ಕೊಡ್ತಿದ್ರು, ಅವ್ರು ಎಲ್ಲಿ ಫಂಕ್ಷನ್ ಮಾಡ್ತಾರೆ ಅಲ್ಲಿಗೆಲ್ಲ ಹೇಳಿ ಕಳಿಸ್ತಿದ್ರು. ಈಗಿನ ಬುದ್ಧಿಯವರು? ಈಗಿನ ಬುದ್ಧಿಯವರು ಅವ್ರ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ. ಕಾರ್ಯಕ್ರಮ ಅಂತಂದ್ರೆ ಅವರು ಮೊದಲು ನೀಲ್ಗಾರ ಸಮ್ಮೇಳನ ಅಂತ ಮಾಡ್ತಿದ್ರು, ಕಂಡಾಯಗಳಿಗೆ ಉತ್ಸವಗಳನ್ನು ಮಾಡ್ತಿದ್ರು, ಕೊಳ್ಳಗದಲ್ಲಿ ಮಾಡ್ತಿರು, ನಗರದಲ್ಲಿ ಮಾಡ್ತಿರು, ಮಳವಳ್ಳಿಲಿ ಮಾಡಿದ್ರು. ಇವರು ಆ ಥರ ಕಾರ್ಯಕ್ರಮಗಳು ಇಡ್ತಾ ಇಲ್ಲ ಅವರು. ಸಾಮಾಜಿಕ ಕಾರ್ಯಕ್ರಮಗಳು ಬೇಕು ಅಂತ? ಹೌದು, ಅವರು ಎಲ್ಲನೂ ಮಾಡ್ತಿದ್ರು, ಎಲ್ಲರನ್ನೂ ಸೇರಿಸಿ. ಬುದ್ಧಿಯವರು ಗಮನಿಸ್ತಾರೆ ಈ ಮಾತನ್ನ? ಹೌದು ಅನಿ ಅಲ್ವಾ. ಹೌದು, ಈಗಲೂ ಅವ್ರು ಮಾಡ್ತಾ ಇಲ್ಲ, ಅವರು ಮಾಡ್ಬೇಕು ಅಂತ ಕೇಳ್ಕತ್ತಿದೀವಿ. ಅವರು ಮಾಡಿದ್ರೆ ಎಲ್ಲ ನೀಲ್ಗಾರ ಪರಂಪರೆ ಎಲ್ಲ ಹೋಗ್ತೀವಿ, ಅವ್ರ ಅಪ್ಪಣೆ ಕೊಟ್ರೆ ಹೇಳಿ ಕಳಿಸಿದ್ರೆ ಸಾಕು, ನಾವು ಹೋಗ್ತೀವಿ ಕಾರ್ಯಕ್ರಮ ಮಾಡ್ಕೊಡ್ತೀವಿ. ಹೌದು. ಸೊ ಅದಾದ ನಂತರ ಈ ಶಿಷ್ಯ ಪರಂಪರೆಯನ್ನ ಮುಂದುವರಿಸ್ತಾ ತಾವು ಬಪ್ಪೇಗೌಡನಪುರದ ಮಠದ ಆ ಮೊದಲನೇ ಬ್ಯಾಚ್ ಆಯ್ತು, ನಂತರ ಏನ್ ಮಾಡಿದ್ರಿ? ಅದ ಕತೆ ಕಲ್ಸದ ಮೇಲೆ ಪುನಃ ನಾವೇ ಕತೆ ಮಾಡ್ತಿದ್ದೋ. ಅವಾಗ ಅವರು ಇನ್ನೂ ಸ್ವಲ್ಪ ಚೆನ್ನಾಗಾಡ್ಲಿ, ನಮ್ಮ ಹುಡುಗರನ್ನೇ ಕರ್ಕೊಂಡೋಗಪ್ಪ ಕತೆಗಳಿಗೆ ಅಂತ ಹೇಳಿದ್ರು ಅವರು. ಅಂದ್ರೆ ಅಲ್ಲಿ ಕಲ್ತ ಹುಡುಗರನ್ನ? ಕಲ್ತ ಹುಡುಗರನ್ನ, ಹೆಚ್ಚಾಗಿ ಕೊಡ್ಬೇಡ ಅವ್ರ ದುಡ್ಡ, ಒಂದು 500 ರೂಪಾಯಿ ಕೊಡಕ್ಕೆ ಅವ್ರ ಸಂಭವನೆ ಅಷ್ಟೇ ಸಾಕು, ಕತೆ ಕಲ್ತ್ಕೊಳ್ಳಿ ಅವರು.
ಆವಾಗ ಸ್ವಲ್ಪ ನಮ್ಗೆ ಪ್ರಾಫಿಟ್ ಆಯ್ತು. ಅವ್ರಿಗೊಂದು ಸ್ವಲ್ಪ ಕಡಿಮೆ ಅಮೌಂಟ್ ಕೊಡ್ಬೇಕಲ್ಲ ನೋಡಿ, ಅವ್ರಿಗೆ ಏನು ಹುಡುಗರು ಕೇಳ್ತಿರ್ ಕುಡಿಸ್ಬಿಟ್ಟು ನಿಂತ್ಕೊಬಿಟ್ರಾಯ್ತು. ಇಲ್ಲ ಇಲ್ಲ, ನಾವೇ ಆಡ್ಬೇಕು, ಮುಂಬೈ ಆಡ್ಬೇಕು, ಕತೆ ಓದ್ ಜಾಗದಲ್ಲಿ ಒಪ್ಪಬೇಕಲ್ಲ ಜನ, ಕತೆ ನಾವೇ ಮಾಡ್ಬೇಕು. ಸೊಲ್ಲ ಆಡ್ತಿದ್ರು ಅವರು, ಸರಿ ಸರಿ ಸರಿ, ಅಂದ್ರೆ ಕಲ್ತ್ಕೊಳಕ್ ಈಜಿ ಆಗ್ತಿತ್ತು ಅವ್ರಿಗೆ. ಹೌದೌದು, ಅನುಭವ ನಮ್ಗೆ ಈಜಿ ಆಗ್ತಿತ್ತು. ಹೆಂಗೆ ಅಂತಂದ್ರೆ ನಮ್ಗೆ ಅಮೌಂಟ್ ಬರ್ತಿತ್ತು, ನಮ್ಗೆ ಮಸ್ತಾಗಿ ಉಳಿತಿತ್ತು, ಅರ್ಧ ಅಮೌಂಟೇ ಉಳಿತಿತ್ತು ನಮ್ಗೆ. ಏ ನೀವು ತುಂಬಾ ಒಳ್ಳೆಯವ್ರು ಹೇಳಿ, ನೀವು ದುಡ್ಡು ಕಾಸಲ್ಲಿ ಬಿಗಿಲ್ಲ, ನೀವು ಎಲ್ಲ ಬಾಯ್ಬಿಟ್ಟಂಗೆ ಹೇಳ್ಬಿಡ್ತೀರ, ನೀವು ಅದೆಲ್ಲ ಹಾಕಕ್ಕಾಗಲ್ಲ ಈ ವಿಡಿಯೋದಲ್ಲಿ. ಅದನ್ನ ಹುಡುಗರನ್ನ ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದು, ಅವ್ನಿಗೆ ಕರ್ಕೊಂಡೋಗಿ ಅವ್ರಿಗೆ ಕಲಿಯೋವರೆಗೂ ಕಲಿಸ್ತೋ. ಆದ್ರೆ ಅವರಲ್ಲಿ ಒಗ್ಗಟ್ಟಿಲ್ಲ, ಒಗ್ಗಟ್ಟಿಲ್ದೆ ಅವರೆಲ್ಲ ಬೆಂಗಳೂರು ಮೈಸೂರು ಸೇರ್ಕೊಬಿಟ್ರು. ಒಂದು ಇಬ್ರು ಮೂರು ಜನ ಉಳ್ಕೊಂಡವ್ರ, ಅವ್ರು ಕುಂಡಪ್ಪ ಅಂತ ಉಳ್ಕೊಂಡವ್ರ ಒಂದು ಹುಡುಗ, ಇನ್ನೊಬ್ರು ಬನ್ನೂರಲ್ಲೇನೋ ಅಂಗಡಿ ಮಾಡ್ಕೊಂಡವ್ರೆ, ಆ ಹುಡುಗ ಪರಂಪರೆ ಉಳಿಸ್ಕೊಂಡವ್ನೆ, ಅವನು ಮಾಡ್ತಾನೆ. ಇನ್ನೊಬ್ಬಂದು ಹುಡುಗ ಊರ್ಲೇ ಇಬ್ರು, ಅವ್ರೆ ಅವರಿಬ್ರು ನಡೆಸ್ಕೊಂಡು ಹೋಯ್ತಾರೆ ಮೂರು ಜನ. ಅಂದ್ರೆ ಪರಂಪರೆನ ಉಳಿಸ್ಬೇಕು ಅಂತ ಈ ಪ್ರಯತ್ನ. ಹೌದು ಅವನಿ ಅಲ್ವಾ. ಹೌದು.